ನಮಸ್ತೆ ಎಲ್ಲರಿಗೂ ಮೊನ್ನೆ ಯೂಟ್ಯೂಬ್ ಯೂಟ್ಯೂಬ್ ಕ್ಲಾಸಸ್ನಲ್ಲಿ ನಾವು ಪ್ರಿಲಿಮ್ಸ್ಗೆ ಯಾವ ರೀತಿ ತಯಾರಿ ಮಾಡಬೇಕು ಅನ್ನೋದನ್ನು ಬ್ರೀಫಾಗಿ ಹೇಳಿದೆ ಇವತ್ತು ಪ್ರಿಲಿಮ್ಸ್ನ ಪುಸ್ತಕಗಳೇ ಅವೆವು ಅದರ ಜೊತೆಗೆ ನಮ್ಮ ರುಟೀನ್ ಯಾವ ರೀತಿ ಇರಬೇಕು ಅನ್ನೋದನ್ನು ಶೇರ್ ಮಾಡ್ತೀನಿ ಅಂದರೆ ಡ್ಯೂರಿಂಗ್ ದಿ ಪ್ರಿಪ್ರೇಷನ್ ಅಥವಾ ಏನು ಒಂದು ಸಿಕ್ಸ್ ಮಂತ್ಸ್ ನೀವು ಪ್ರಿಪ್ರೇಷನ್ ಮಾಡ್ತಿದ್ದೀರಿ ಈ ಟೈಮಲ್ಲಿ ನಿಮ್ಮ ರುಟೀನ್ ಯಾವ ರೀತಿ ಇರಬೇಕು ಅಥವಾ ಏನೇನು ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು ಬ್ರೀಫಾಗಿ ಹೇಳ್ತೀನಿ ಇದು ಆ್ಯಕ್ಚುಲಿ ನಾನು ಫಾಲೋ ಅಪ್ ಮಾಡಿರೋದು ಇದು ನಿಮ್ಮ ನಿಮ್ಮ ವ್ಯಕ್ತಿತ್ವದ ಆಧಾರದ ಮೇಲೆ ಅವಲಂಬಿತವಾಗಿರುತ್ತೆ ನೀವು ಇದನ್ನ ಫಾಲೋ ಅಪ್ ಮಾಡಬಹುದು ಅಥವಾ ಯಾವುದಾದ್ರೂ ಒಂದು ವಿಷಯಗಳನ್ನು ತಿಳ್ಕೊಬೋದು ಅದನ್ನ ಫಾಲೋ ಅಪ್ ಮಾಡ್ಬೋದು ಅಡಾಪ್ಟ್ ಮಾಡ್ಕೋಬೋದು ನಿಮ್ಮ ರೂಟೀನಲ್ಲಿ ನಿಮಗೆ ಅನುಕೂಲ ಆದರೆ ಓಕೆ ಸೊ ಇವಾಗ ಬಹಳಷ್ಟು ಜನ ಕೇಳಿದ್ರು ನೀವು ಯಾವ ಮಾಧ್ಯಮದಲ್ಲಿ ಪರೀಕ್ಷೆಯನ್ನು ಬರ್ತಿದ್ದೀರಿ ಅಂತ ಹೇಳಿ ನಾನು ಕನ್ನಡ ಮಾಧ್ಯಮದ ವಿದ್ಯಾರ್ಥಿನಿ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು ಟೆಂತ್ ಸ್ಟ್ಯಾಂಡರ್ಡ್ ಅದರ ನಂತರ ಡಿಗ್ರಿ ಡಿಗ್ರಿ ಸಹ ನಾನು ಬ್ಯಾಚುಲರ್ ಆಫ್ ಆರ್ಟ್ಸ್ನಲ್ಲಿ ಡಿಗ್ರಿ ಮುಗಿದಿರೋದ್ರಿಂದ ಕನ್ನಡ ಮಾಧ್ಯಮದಲ್ಲಿ ಅಂದರೆ ಕೆ ಎಸ್ ಎ ನನ್ನ ಮುಖ್ಯ ಗುರಿ ಆಗಿರೋದ್ರಿಂದ ನಾನು ಅದನ್ನು ಟಾರ್ಗೆಟಾಗಿ ಮಾಡಿದ್ದೆ ಸೊ ಇವಾಗ ಇಲ್ಲೇನಂದರೆ ಕನ್ನಡ ಮೀಡಿಯಂ ಅಭ್ಯರ್ಥಿ ಆಗಿರೋದ್ರಿಂದ ಮತ್ತು ನಾನು ಕನ್ನಡ ಪುಸ್ತಕಗಳನ್ನೇ ರೆಫರ್ ಮಾಡಿರೋದ್ರಿಂದ ಯಾವ ಯಾವ ಕನ್ನಡ ಮಾಧ್ಯಮದಲ್ಲಿ ಪುಸ್ತಕಗಳಿವೆ ಅವುಗಳನ್ನು ಪರಿಚಯ ಮಾಡಿಕೊಡ್ತೀನಿ ಇತಿಹಾಸದಲ್ಲಿ ನಾನು ರೆಫರ್ ಮಾಡಿರೋದು ಕೆ ಎನ್ ಎ ಮತ್ತು ಸೂರ್ಯನಾಥ್ ಕಾಮತ್ ಅವರ ಪುಸ್ತಕ ಅರ್ಥಶಾಸ್ತ್ರ ರೂಪಶ್ರೀ ರೆಡ್ಡಿ ಅವರ ಪುಸ್ತಕವನ್ನು ಅಂದರೆ ಬೇಸಿಕ್ ಅರ್ಥಶಾಸ್ತ್ರದ ವಿಷಯಗಳೇನೇನು ಅವುಗಳನ್ನು ತಿಳ್ಕೊಬೇಕಂದ್ರೆ ಆ ಪುಸ್ತಕವನ್ನು ರೆಫರ್ ಮಾಡಿ ಅದ್ರ ಜೊತೆಗೆ ಎಚ್ ಆರ್ ಕೆ ಪುಸ್ತಕ ಏನು ಸಿಲೆಬಸ್ ವೈಸ್ ಪಿ ಯು ಸಿ ಡಿಗ್ರಿ ಕ್ಲಾಸಸ್ ಅಲ್ಲಿ ಏನು ಸಿಲೆಬಸ್ ವೈಸ್ ಪ್ರಿಸ್ಕ್ರೈಬ್ ಆಗಿದೆ ಆ ಪುಸ್ತಕವನ್ನು ಕೆಲವೊಂದು ವಿಷಯಗಳನ್ನು ನೋಡ್ಬೋದು ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಪುಸ್ತಕವನ್ನು ನಾನು ಲಕ್ಷ್ಮಿಕಾಂತ್ ಅವರ ಪುಸ್ತಕವನ್ನು ಸಹ ರೆಫರ್ ಮಾಡಿದ್ದೀನಿ ಇಂಗ್ಲೀಷ್ ಮೀಡಿಯಮ್ದು ಅದ್ರ ಜೊತೆಗೆ ಪಿ ಗಂಗಾಧರ್ ಆ ಪುಸ್ತಕ ಮೇರುನಂದನವರ ಅವರ ಪಬ್ಲಿಕೇಶನ್ ಅವರ ಪುಸ್ತಕ ಈ ಮೂರು ಪುಸ್ತಕಗಳನ್ನ ರೆಫರ್ ಮಾಡಿದೆ ಅದರೊಳಗೆ ನನಗೆ ಬಹಳ ಅಂದರೆ ಬಿಗಿನರ್ಸ್ಗೆ ಸೂಟೇಬಲ್ ಆಗುವಂಥ ಪುಸ್ತಕ ಯಾವುದು ಅಂತಂದಾಗ ಪಿ ಗಂಗಾಧರನ್ನು ನಾನು ರೆಫರ್ ಮಾಡಲಿಕ್ಕೆ ಹೇಳ್ತೀನಿ ಅದ್ರ ಜೊತೆಗೆ ಇವರು ಮೇರುನಂದನ್ ಪುಸ್ತಕ ಸಹ ರೆಫರ್ ಮಾಡ್ಬೋದು ಪೂರ್ತಿ ಡಿಟೇಲ್ ಆಗಿದೆ ತಿದ್ದುಪಡಿಗಳನ್ನು ಪೂರ್ತಿ ಡಿಟೇಲಾಗಿ ಹೇಳಿದ್ದಾರೆ ಮೇರುನಂದನ್ ಪುಸ್ತಕದಲ್ಲಿ ಸೊ ಅದು ಒಳ್ಳೆ ಪುಸ್ತಕ ಇನ್ನು ನೆಕ್ಸ್ಟ್ ಯಾವುದಂದ್ರೆ ಜಿಯೋಗ್ರಫಿ ಜಿಯೋಗ್ರಫಿಯಲ್ಲಿ ಭೂಗೋಳಶಾಸ್ತ್ರ ಒಬ್ಬಿಯಸ್ಲಿ ಎಲ್ಲರೂ ಹೇಳೋ ರೀತಿ ನಾನು ರಂಗನಾಥ್ ಅವರ ಪುಸ್ತಕವನ್ನೇ ರೆಫರ್ ಮಾಡಿದೆ ಪೂರ್ತಿ ಕರ್ನಾಟಕ ಮದ್ ಇದು ಭಾರತ ಮತ್ತು ವರ್ಲ್ಡ್ ಜಿಯೋಗ್ರಫಿ ಏನಿದೆ ಅವುಗಳನ್ನೆಲ್ಲ ನಾನು ರಂಗನಾಥ್ ಪುಸ್ತಕವನ್ನು ರೆಫರ್ ಮಾಡಿದೆ ಯಾಕಂದರೆ ಮುಂದೆ ಹೋಗಿ ನಮ್ಮ ಮುಖ್ಯ ಪರೀಕ್ಷೆಯಲ್ಲಿ ಏನು ಜಿಯೋಗ್ರಫಿಕಲ್ ಇಶ್ಯೂಸ್ಗಳು ಬರುತ್ತೆ ಸೆಕೆಂಡ್ ಪೇಪರಲ್ಲಿ ಸೆಕೆಂಡ್ ಜಿ ಎಸ್ ಪೇಪರಲ್ಲಿ ಸೊ ಅವುಗಳು ಸಹ ರಂಗನಾಥ್ ಪುಸ್ತಕದಲ್ಲಿ ಸಾಕಷ್ಟು ವಿಷಯಗಳನ್ನು ಇರೋದ್ರಿಂದ ಡ್ಯೂರಿಂಗ್ ದಿ ಪ್ರಿಲಿಮ್ಸ್ ಪ್ರಿಪ್ರೇಷನ್ನೇ ನಾನು ರಂಗನಾಥ್ ಪುಸ್ತಕವನ್ನು ರೆಫರ್ ಮಾಡಿ ಸೈಡ್ ಬೈ ಸೈಡ್ ಮೇನ್ಸನ್ನು ಸಹ ಕವರ್ ಮಾಡ್ಕೊಂಡಿದ್ದೆ ಸೊ ರಂಗನಾಥ್ ಅದೊಂದೇ ನಾನು ಮಾಡಿರೋದು ಅದೊಂದೇ ಮತ್ತು ಬೇರೆ ಬೇರೆ ಅಥವಾ ಎನ್ ಸಿ ಆರ್ ಟಿ ಪುಸ್ತಕಗಳನ್ನ ರೆಫರ್ ಮಾಡ್ಬೋದು ಸ್ಟೇಟ್ ಸಿಲೆಬಸ್ ಪುಸ್ತಕಗಳನ್ನ ರೆಫರ್ ಮಾಡ್ಬೋದು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಜಿಯೋಗ್ರಫಿ ಪುಸ್ತಕಗಳನ್ನ ರೆಫರ್ ಮಾಡ್ಬೋದು ಅದರ ನಂತರ ಎನ್ವಿರಾನ್ಮೆಂಟಲ್ ಸೈನ್ಸ್ಗೆ ಭೈರಪ್ಪನವರ ಪುಸ್ತಕ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಹರಿಪ್ರಸಾದ ಪಬ್ಲಿಕೇಶನ್ ಹರಿಪ್ರಸಾದ್ ಅವರ ಪುಸ್ತಕ ಮೋಸ್ಟ್ಲಿ ಒಗದ್ರದ್ದು ಏನು ಪಬ್ಲಿಕೇಶನ್ ಪಬ್ಲಿಕೇಶನ್ ಪುಸ್ತಕ ಇಲ್ಲ ಅಂತ ಕೇಳ್ಪಟ್ಟೆ ಆದರೆ ಆ ಒಂದು ಹರಿಪ್ರಸಾದ್ ಅವರ ಪುಸ್ತಕವನ್ನು ನಾನು ರೆಫರ್ ಮಾಡಿದ್ದು ಅದರ ಜೊತೆಗೆ ಮೆಂಟಲ್ ಎಬಿಲಿಟಿ ಸಲುವಾಗಿ ಸಣ್ಣ ತಿಮ್ಮಯ್ಯ ಅಂತ ಹೇಳಿ ಒಂದು ದಪ್ಪ ಪುಸ್ತಕ ಬರುತ್ತೆ ಅದನ್ನು ಯಾಕೆ ರೆಫರ್ ಮಾಡಿ ಅಂತ ಹೇಳ್ತಿದ್ದೀನಿ ಅಂತಂದರೆ ಅದರಲ್ಲಿ ಬಹಳಷ್ಟು ಎಕ್ಸಾಂಪಲ್ಸ್ ಅಂದರೆ ನಮಗೆ ಬಿಡಿಸ್ಲಿಕ್ಕೆ ಬಹಳಷ್ಟು ಲೆಕ್ಕಗಳು ಅಥವಾ ಎಕ್ಸಾಂಪಲ್ಸ್ಗಳಿರೋದ್ರಿಂದ ಜಾಸ್ತಿ ಜಾಸ್ತಿ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಅದನ್ನ ಬಿಡ ಬಿಡಿಸ್ಬೋದು ಇಂಡಿಯಾ ಬಿಕ್ಸ್ ವೆಬ್ಸೈಟಲ್ಲಿ ಸಹ ನಾವು ಸಾಕಷ್ಟು ಎಕ್ಸಾಂಪಲ್ಸ್ಗಳನ್ನ ಕೊಡ್ತಾರೆ ಅವುಗಳನ್ನೂ ಸಹ ಜಾಸ್ತಿ ಜಾಸ್ತಿ ಬಿಡಿಸ್ಬೋದು ನಮ್ಮ ರೂಟೀನಲ್ಲಿ ಒನ್ ಅವರ್ ಅದಕ್ಕೆ ಅಂತ ಮೀಸಲಿಟ್ಟಾಗ ಎಷ್ಟು ಪ್ರಶ್ನೆಗಳು ಇದ್ರೂ ಸಾಕಾಗಂಗಿಲ್ಲ ಆದ್ದರಿಂದ ಎಷ್ಟೆಷ್ಟು ಸೋರ್ಸ್ಗಳು ಸಿಗುತ್ತೆ ಅವುಗಳನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ನೀವು ನೋಟ್ ಮಾಡ್ಕೋಬೋದು ಇಂಡಿಯಾ ಬಿಕ್ಸ್ ವೆಬ್ಸೈಟನ್ನು ನಾನು ರೆಫರ್ ಮಾಡಿದ್ದು ಅದರ ಜೊತೆಗೆ ಅನ್ಅಕಾಡೆಮಿ ಪ್ಲಸ್ ಪ್ಲಾಟ್ಫಾರ್ಮಲ್ಲೂ ಸಹ ಒಂದು ಮೂರ್ನಾಲ್ಕು ಜನ ಎಡ್ ಎಜುಕೇಟರ್ಸು ಮೆಂಟಲ್ ಅಬಿಲಿಟಿ ರೀಸ್ನಿಂಗ್ ಈ ರೀತಿ ವಿಷಯಗಳ ಬಗ್ಗೆ ನಮಗೆ ಹೇಳ್ಕೊಡ್ತಿದ್ದಾರೆ ಸೊ ಅವುಗಳನ್ನು ಸಹ ನೀವು ರೆಫರ್ ಮಾಡಿ ಅದರ ನಂತರ ಮ್ಯಾಗ್ಝಿನ್ಸ್ ಪರ್ಟಿಕ್ಯುಲರ್ ಆಗಿ ನೀವು ಮಂತ್ಲಿ ಮ್ಯಾಗ್ಝಿನ್ಸ್ ಯಾವ್ಯಾವ ರೆಫರ್ ಮಾಡ್ತೀರಿ ಅಂತಂದರೆ ನಾನು ಮೋಸ್ಟ್ಲಿ ಅನ್ ಅನ್ ಪ್ಲಸ್ ಅನ್ನು ಈ ಕರೆಂಟ್ ಅಫೇರ್ಸ್ ಇಶ್ಯೂಸ್ ಸಲುವಾಗಿ ರೆಫರ್ ಮಾಡಿದ್ದೆ ಆವಾಗ ಯು ಪಿ ಎಸ್ ಸಿ ಎನ್ ಎಕ್ ಕೆಜು ಎಜುಕೇಟರ್ಸ್ ಏನಿದ್ರು ಯು ಪಿ ಎಸ್ ಸಿ ಥ್ರೂ ಹೇಳೋರು ಅವರು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಸಲುವಾಗಿ ಅದನ್ನು ರೆಫರ್ ಮಾಡಿದ್ದೆ ಅದ್ರ ಜೊತೆಗೆ ಆನ್ಲೈನ್ ಸೋರ್ಸ್ ಅಂತಂದಾಗ ಅದ್ರ ಜೊತೆಗೆ ಕರ್ನಾಟಕದ್ದು ರಿಲೇಟೆಡ್ ಅಂತಂದಾಗ ಯೋಜನಾ ಕನ್ನಡ ಮಾಧ್ಯಮದ ಮ್ಯಾಗ್ಝಿನ್ ಅದರ ಜೊತೆಗೆ ಸ್ಪರ್ಧಾ ವಿಜೇತ ಮತ್ತೊಂದು ಜ್ಞಾನ ಸಾಧನ ಈ ಮೂರು ಮ್ಯಾಗ್ಝಿನ್ಸ್ಗಳನ್ನು ಮಂತ್ಲಿ ನಾನು ಕವರ್ ಮಾಡ್ತಿದ್ದೆ ನ್ಯೂಸ್ ಪೇಪರ್ ಯಾವ್ದಾವುದು ಓದಬೇಕು ಅಂತಂದಾಗ ಇವಾಗ ನಾವು ಸಾಕಷ್ಟು ಆನ್ಲೈನ್ ಸೋರ್ಸ್ಗಳಲ್ಲಿ ದ ಹಿಂದೂನ ಆರ್ಟಿಕಲ್ ಎಡಿಟೋರಿಯಲ್ ಇವುಗಳನ್ನೆಲ್ಲ ಎಕ್ಸ್ಪ್ಲೇನೇಷನ್ ಮಾಡಿರೋದು ಸಮ್ರೈಸ್ ಮಾಡಿರೋದನ್ನು ನೋಡ್ತೀವಿ ಸೊ ಅವುಗಳನ್ನ ರೆಫರ್ ಮಾಡಿ ಲಾ ಎಕ್ಸಲೆನ್ಸ್ ಅಂತ ಹೇಳಿ ಒಂದು ವೆಬ್ಸೈಟ್ ಇದೆ ಅದನ್ನು ಮಾಡ್ಬೋದು ಅನ್ ಪ್ಲಸ್ ಅಲ್ಲಿ ಸಾಕಷ್ಟು ಎಜುಕೇಟರ್ಸ್ ಇದ್ದಾರೆ ಅವರು ಪರ್ಟಿಕ್ಯುಲರ್ ಆಗಿ ದ ಹಿಂದೂ ಅದನ್ನು ಎಡಿಟೋರಿಯಲ್ ಸಮ್ರೈಸ್ ಮಾಡಿ ಹೇಳ್ತಾರೆ ಸೊ ಅವುಗಳನ್ನು ನೀವು ರೆಫರ್ ಮಾಡಿ ಇಲ್ಲದೆ ಹೋದರೆ ಪ್ರಜಾವಾಣಿ ವಾರ್ತಿ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಪ್ರಜಾವಾಣಿ ಕಂಪಲ್ಸರಿಯಾಗಿ ಓದಲೇಬೇಕು ನಾನು ಏನಿಲ್ಲ ಅಂದರೂ ಒಂದು ಮೂರು ತಾಸುಗಳು ಅಂದರೆ ಮುಂಜಾನೆ ಹತ್ತರಿಂದ ಒಂದು ಗಂಟೆ ಒಂದೂವರೆ ಒಂದೊಂದು ಸಾರಿ ನಾನು ಎರಡು ಮೂರು ಗಂಟೆವರೆಗೂ ನ್ಯೂಸ್ ಪೇಪರನ್ನೇ ಓದ್ತಿದ್ದೆ ಬಹಳಷ್ಟು ವಿಷಯಗಳಿರುತ್ತೆ ಓದೋದಂತಂದ್ರೇನು ಒಂದು ವಿಷಯ ಕನೆಕ್ಟೆಡ್ ಆಗಿತ್ತಂದರೆ ಅದರದ್ದು ಹಿಸ್ಟ್ರಿ ಜಿಯೋಗ್ರಫಿ ಅಥವಾ ಯಾವುದು ಎಲ್ಲ ಆಸ್ಪೆಕ್ಟ್ಗಳನ್ನು ತೆಗೆದು ಹುಡುಕಿ ಇನ್ಫಾರ್ಮೇಷನ್ಗಳನ್ನು ಬರೆಯೋದ್ರಿಂದ ಬಹಳ ಸಮಯ ತೆಗೆದುಕೊಳ್ಳುತ್ತೆ ಸೊ ಡ್ಯೂರಿಂಗ್ ದಿ ನನ್ನ ಪ್ರಿಪ್ರೇಷನ್ ಅವಧಿಯಲ್ಲಿ ಪ್ರಿಲಿಮ್ಸ್ನ ನಾನು ಸ್ಟ್ರೆಸ್ ಕೊಟ್ಟು ಓದುವಾಗ ಮೊದಲೆಲ್ಲ ಅಂದರೆ ಬಿಫೋರ್ ನೋಟಿಫಿಕೇಷನ್ ಕರೆಂಟ್ ನಾನು ಜಾಸ್ತಿ ಸ್ಟ್ರೆಸ್ ಕೊಡ್ತಿದ್ದೆ ಉಳಿದೆಲ್ಲ ಸಬ್ಜೆಕ್ಟ್ಗಳನ್ನು ಸೈಡ್ ಬೈ ಸೈಡ್ ಓದ್ತಾ ಇದ್ದೆ ಅದ್ರ ಆಫ್ಟರ್ ನೋಟಿಫಿಕೇಷನ್ ಸಹ ನಾವು ಏನು ಮಾಡಿದೆ ಅಂದರೆ ನ್ಯೂಸ್ ಪೇಪರ್ಗೆ ಅಥವಾ ಕರೆಂಟ್ ಅಫೇರ್ಸ್ ಇಶ್ಯೂ ಸಲುವಾಗಿ ಹೇಳಿ ಹತ್ತರಿಂದ ಮುಂಜಾನೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆ ಒಂದು ಗಂಟೆವರೆಗೂ ನಾನು ಡ್ರೈವ್ ಮಾಡ್ತಿದ್ದೆ ಒಂದು ಗಂಟೆಯಿಂದ ಎರಡು ಗಂಟೆವರೆಗೂ ಸೊ ಆಲ್ಮೋಸ್ಟ್ ನಾಲ್ಕು ತಾಸುಗಳು ಅಂದರೆ ಆ ಒಂದು ಆಸ್ಪೆಕ್ಟ್ ಮುಗಿದ ನಂತರ ನಾನು ಊಟ ಮಧ್ಯಾಹ್ನದ ಊಟದ ರುಟೀನ್ ಇರ್ತಿತ್ತು ಮುಂಜಾನೆ ಟಿಫಿನ್ ಆದ ನಂತರ ನ್ಯೂಸ್ ಪೇಪರ್ ಮಧ್ಯಾಹ್ನ ಈ ನ್ಯೂಸ್ ಪೇಪರ್ ಎಡಿಟೋರಿಯಲ್ ಎಲ್ಲ ಕಂಪ್ಲೀಟ್ ಆಯ್ ಅಂದರೆ ಇಲ್ಲಿ ನಾವು ಆನ್ಲೈನ್ ಸೋರ್ಸ್ಗಳನ್ನು ರೆಫರ್ ಮಾಡೋದು ಮ್ಯಾಗ್ಝಿನ್ಸ್ಗಳನ್ನು ರೆಫರ್ ಮಾಡೋದು ನ್ಯೂಸ್ ಪೇಪರ್ ಅಥವಾ ಏನೇ ಕರೆಂಟ್ ಅಫೇರ್ಸ್ ಇಶ್ಯೂಸ್ ಏನೇ ಇದ್ರೂ ಆ ಒಂದು ನಾಲ್ಕು ತಾಸುಗಳು ಅದಕ್ಕೆ ಅಂಥೇಳಿ ಮೀಸಲಾಗಿಟ್ಕೊಂಡು ರುಟೀನಲ್ಲಿ ಚೇಂಜಸ್ ಏನೂ ಮಾಡ್ತಿರ್ಲಿಲ್ಲ ಈ ರುಟೀನನ್ನು ನಾನು ಯಾವತ್ತೂ ಬದಲಾಯಿಸಲಿಲ್ಲ ಅಂದರೆ ಮುಂದೆ ಹೋಗಿ ನಾವು ಹಿಸ್ಟ್ರಿ ಹಿಂಗೆ ಕಾನ್ಸ್ಟಿಟ್ಯೂಷನ್ ಓದುವಾಗ ಕೆಲವೊಂದು ಸಾರಿ ನಾವು ನಮಗೆ ಬೇಕಾಗಿರೋ ವಿಷಯಗಳನ್ನು ಜಾಸ್ತಿ ಸ್ಟ್ರೆಸ್ ಕೊಟ್ಟು ಓದ್ತಿದ್ದೆ ಅಥವಾ ಕಡಿಮೆ ಅಂದರೆ ಎಕ್ನಾಮಿಕ್ಸ್ಗಳನ್ನು ಕಡಿಮೆ ಓದಿ ಜಿಯೋಗ್ರಫಿಕ್ ಸ್ಟ್ರೆಸ್ ಕೊಡೋದು ಈ ರೀತಿ ಬದಲಾವಣೆಗಳನ್ನ ಮಾಡಿಕೊಂಡೆ ಡೇ ಬೈ ಡೇ ಆದರೆ ಈ ಏನು ನಾಲ್ಕು ತಾಸಿನ ಅವಧಿ ಏನಿದೆ ಇದನ್ನು ನಾನು ಕಡಿಮೆನೂ ಮಾಡಲಿಲ್ಲ ಹೆಚ್ಚಿನೂ ಮಾಡಲಿಲ್ಲ ಯಾಕಂದರೆ ಅದಕ್ಕೆ ಒಂದು ಕಾನ್ಸ್ಟಂಟ್ ಸ್ಟ್ರೆಸ್ ಕೊಟ್ಟು ಅಥವಾ ಅದಕ್ಕೊಂದು ಪ್ರಿಫ್ರೆನ್ಸ್ ಕೊಟ್ಟು ಓದ್ದೆ ಸೊ ಆದ್ದರಿಂದ ಕರೆಂಟ್ ಅಫೇರ್ಸ್ ಯಾಕಂದರೆ ಟ್ರಿಲಿಮ್ಸಲ್ಲಿ ಫಸ್ಟ್ ಪೇಪರಲ್ಲೂ ಕರೆಂಟ್ ಅಫೇರ್ಸ್ ಇಶ್ಯೂಸ್ಗಳು ಜಾಸ್ತಿ ಬರ್ತವೆ ಸೆಕೆಂಡ್ ಪೇಪರಲ್ಲೂ ಬರ್ತವೆ ಇವುಗಳನ್ನು ನೆಗ್ಲೆಕ್ಟ್ ಮಾಡೋ ಹಂಗಿಲ್ಲ ಮತ್ತು ಮಾರ್ಕ್ಸನ್ನು ನಾವು ಇಲ್ಲಿ ಜಾಸ್ತಿ ಮಾರ್ಕ್ಸ್ಗಳನ್ನು ಗ್ರ್ಯಾಪ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಆದ್ದರಿಂದ ಯಾವ್ಯಾವ ಕರೆಂಟ್ ಅಫೇರ್ಸ್ ಸೋರ್ಸ್ಗಳು ಸಿಗುತ್ತೆ ಅವುಗಳನ್ನೆಲ್ಲ ನಾವು ರೆಫರ್ ಮಾಡ್ತಾ ಇರಬೇಕು ಅನ್ಡೆ ಅನ್ ಒಳಗೆ ನಾವು ಜಾಸ್ತಿ ಜಾಸ್ತಿ ಎಜುಕೇಟರ್ಸ್ ಇವಾಗ ಫ್ರಮ್ ಫೆಬ್ರವರಿ ಮಂತಿಂದ ನ್ಯೂಸ್ ಪೇಪರ್ ಅನಲೈಸ್ ಮಾಡೋದನ್ನು ಸ್ಟಾರ್ಟ್ ಮಾಡಿರ್ತಾರೆ ಸೊ ಅವುಗಳನ್ನು ನೀವು ರೆಫರ್ ಮಾಡಿ ಇದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ಅಂತ ಬಂದಾಗ ಡಿಸ್ಕಷನ್ಸ್ ಮೋಸ್ಟ್ಲಿ ನಿಮ್ಮ ಏನು ಹುಡುಗುರ್ದು ಗ್ರೂಪ್ ಇರುತ್ತೆ ಟೀಮ್ ಇರುತ್ತೆ ನೀವು ಊಟ ಮಾಡುವಾಗ್ಬೋದು ವಾಕಿಂಗ್ ಹೋಗುವಾಗ್ಬೋದು ಅಥವಾ ಯಾವುದೇ ಒಂದು ಸಮಯದಲ್ಲಿ ಕ್ಲಾಸ್ಗಳಿಗೆ ಹೋಗ್ತಿದ್ರೆ ನೀವು ಕೋಚಿಂಗ್ ತೊಗೋತಿದ್ರೆ ಆ ಸಮಯದಲ್ಲಿ ಸೊ ಈ ವಿಷಯಗಳನ್ನು ಡಿಸ್ಕಷನ್ ಮಾಡಿ ಅಂದರೆ ಪದೇ ಪದೇ ನಿಮ್ಮ ಬಾಯಲ್ಲಿ ಆ ಪದಗಳು ಬರ್ತಾ ಇದ್ರೆ ಅವುಗಳ ನೆನಪಿನಲ್ಲಿ ಇರುತ್ತೆ ಸೊ ಅದರಿಂದ ಅವುಗಳನ್ನು ಡಿಸ್ಕಷನ್ ಮಾಡಿ ಅಥವಾ ಬೇರೆಯವ್ರಿಗೆ ಅದನ್ನು ತಿಳಿ ಹೇಳಿ ತಿಳಿಸಿ ಹೇಳೋದ್ರಿಂದ ನಿಮ್ಮ ಮೆಮೊರಿಯಲ್ಲಿ ಅದು ಶಾಶ್ವತ ಮೆಮೊರಿಯಲ್ಲಿ ಉಳ್ಕೊಂಡು ಬಿಡುತ್ತೆ ಸೊ ಆದ್ರಿಂದ ಆ ರೂಟೀನನ್ನು ಫಾಲೋ ಅಪ್ ಮಾಡಿ ಕರೆಂಟ್ ಅಫೇರ್ಸ್ ಸಲುವಾಗಿ ಇನ್ನು ನೆಕ್ಸ್ಟ್ ಏನಂತಂದರೆ ಇಷ್ಟು ಪುಸ್ತಕಗಳನ್ನ ಯಾವ್ದಾವುದು ರೆಫರ್ ಮಾಡೋದಾಯಿತು ಇನ್ನು ನಿಮ್ಮ ರುಟೀನ್ ಹೇಗಿರಬೇಕು ಡೈಲಿ ರುಟೀನ್ ಯಾವ ರೀತಿ ಆಗಿರಬೇಕು ಅಂತ ಅಂದರೆ ಭಾಳ ಅರ್ಲಿ ಮಾರ್ನಿಂಗ್ ಹೇಳುವಂತಹ ಅವಶ್ಯಕತೆಯೂ ಇಲ್ಲ ಅದ್ರ ಜೊತೆಗೆ ಭಾಳ ಲೇಟಾಗಿ ಲೇಟ್ ನೈಟ್ ಅಂದರೆ ಅದು ನಮ್ಮ ನಮ್ಮ ವ್ಯಕ್ತಿತ್ವದ ಆಧಾರದ ಮೇಲೆ ಮೊದಲಿಂದನೂ ನಾವು ಲೇಟ್ ನೈಟ್ ಕುತ್ಕೊಂಡು ಓದೋರು ಓದೋರಿಗೆ ಅದು ಅಭ್ಯಾಸ ಆಗಿರ್ತೀವಿ ಎರಡು ಗಂಟೆವರೆಗೂ ಓದ್ತಾರೆ ಕೆಲವೊಬ್ರು ಕೆಲವೊಬ್ರು ಅರ್ಲಿ ಮಾರ್ನಿಂಗ್ ನಾಲ್ಕು ಗಂಟೆಗೆ ಎದ್ಕೊಂಡು ಎದ್ದು ಓದೋರು ಇರ್ತಾರೆ ಸೊ ಅವ್ರವ್ರಿಗೆ ಸಂಬಂಧಿಸಿರೋದು ನಿಮಗೆ ಯಾವ ರುಟೀನ್ ಸೆಟ್ ಆಗುತ್ತೆ ನೀವು ಅಬ್ಸರ್ವ್ ಮಾಡಬೇಕು ನಿಮ್ಮ ಪರ್ಸ್ನಾಲಿಟಿಗೆ ಯಾವ ರೂಟೀನ್ ಸೆಟ್ ಆಗುತ್ತೆ ನಾನೇನು ಮಾಡ್ತಿದ್ದೆ ಡೇ ಟೈಮ್ ಪೂರ್ತಿ ಇದಕ್ಕೆ ಹೇಳಿ ಯುಟಿಲೈಸ್ ಮಾಡ್ಕೊಂಡಿರುವಾಗ ಡೇ ಟೈಮ್ ಪೂರ್ತಿ ಏನು ಟೈಮ್ ಇರುತ್ತೆ ಅಂದರೆ ಆಫ್ಟರ್ ಸ್ಲೀಪ್ ಸ ಏಳು ತಾಸಿನ ನಾನು ನಂತರ ಏನು ಟೈಮ್ ಇರುತ್ತೆ ಅದು ಪೂರ್ತಿ ನಾನು ಪ್ರಿಪ್ರೇಷನ್ಗೆ ಅಂಥೇಳಿ ಮೀಸಲಿಟ್ಟಿರುವಾಗ ನಾನು ಜಾಸ್ತಿ ರಾತ್ರಿ ಹೊತ್ತಿನಿ ಕುತ್ಕೊತಿರ್ಲಿಲ್ಲ ಅರ್ಲಿ ಮಾರ್ನಿಂಗ್ ನಾಲ್ಕು ಗಂಟೆಗೂ ಏನು ಹೇಳ್ತಿರ್ಲಿಲ್ಲ ಐದು ಗಂಟೆ ಐದರಿಂದ ಐದುವರೆ ಎದ್ದು ನನ್ನ ಮಾರ್ನಿಂಗ್ ಆ್ಯಕ್ಟಿವಿಟೀಸ್ನೆಲ್ಲ ಕಂಪ್ಲೀಟ್ ಮಾಡಿ ಮುಂಜಾನೆ ಆರೂವರೆ ಸಿಕ್ಸ್ ಥರ್ಟಿ ಟು ಟೆನ್ ಒಂದು ಸೆಷನ್ ಮಾಡ್ಕೊಂಡಿದ್ದೆ ಆಫ್ಟರ್ ಟಿಫಿನ್ ಹತ್ತರಿಂದ ಎರಡು ಒಂದು ಸೆಷನ್ ಆಮೇಲೆ ಮಧ್ಯಾಹ್ನ ಊಟವಾದ ನಂತರ ಒಂದು ಸ್ವಲ್ಪ ಒಂದು ಟ್ವೆಂಟಿ ಮಿನಿಟ್ಸ್ ನ್ಯಾಪ್ ಅಂತ ಹೇಳ್ತೀವಿ ನಿದ್ದೆ ನ್ಯಾಪ್ ಅಂದರೆ ಒಂದು ಸ್ವಲ್ಪ ಕಣ್ಣಿಗೆ ರೆಸ್ಟ್ ಆಗಬೇಕು ಮೆಂಟಲ್ ಎಷ್ಟೋ ತನಕ ಓದಿರೋದೆಲ್ಲ ಒಂದು ಸ್ವಲ್ಪ ರಿವಿಷನ್ ಆದಂಗೆ ಆಗುತ್ತೆ ಒಂದು ಇಪ್ಪತ್ತು ನಿಮಿಷದ ನ್ಯಾಪ್ ತೊಗೊಂಡು ಎರಡೂವರೆ ಅಥವಾ ಮೂರು ಗಂಟೆಯಿಂದ ಮತ್ತೆ ಸಂಜೆ ಏಳು ಗಂಟೆವರೆಗೂ ಅಥವಾ ಆರು ಗಂಟೆವರೆಗೂ ಆರು ಗಂಟೆಯಿಂದ ಮತ್ತೆ ಅಂದರೆ ಏನು ಓದಿರ್ತೀವಿ ಅದನ್ನೆಲ್ಲ ಡಿಸ್ಕಷನ್ ಮಾಡೋದಾಗಿರ್ಬೋದು ಆಫ್ಟರ್ ಸಿಕ್ಸ್ ನಾನೇನು ಪರ್ಟಿಕ್ಯುಲರ್ ಆಗಿ ಒಬ್ಬ ಕುಂತೇನು ಓದ್ತಿರ್ಲಿಲ್ಲ ಆಫ್ಟರ್ ಸಿಕ್ಸ್ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಬಿಡಿಸೋದಾ ಬಿಡಿಸೋದಾಗಿರ್ಬೋದು ಕರೆಂಟ್ ಅಫೇರ್ಸ್ ಇಶ್ಯೂಸ್ಗಳ ಕ್ವಶನ್ಸ್ಗಳನ್ನು ಕಲೆಕ್ಟ್ ಮಾಡೋದು ಆನ್ಲೈನ್ ಸೋರ್ಸ್ಗಳನ್ನು ಕಲೆಕ್ಟ್ ಮಾಡೋದು ಅಥವಾ ಈ ಮಧ್ಯದಲ್ಲಿ ಯೂಟ್ಯೂಬಲ್ಲಿ ಸಾಕಷ್ಟು ಜನ ವಿಡಿಯೋಸ್ಗಳನ್ನು ಹಾಕಿರ್ತಾರೆ ಅವುಗಳನ್ನು ರೆಫರ್ ಮಾಡೋದು ಈಗಾಗಲೇ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ ಇರ್ತಾರೆ ಅವ್ರು ಯಾವ ರೀತಿ ಏನೇನು ಮಾಡಿದ್ದಾರೆ ಅವುಗಳನ್ನು ನೋಡೋದಾಗಿರ್ಬೋದು ಅಂದರೆ ಆಫ್ಟರ್ ಸಿಕ್ಸ್ ಈವ್ನಿಂಗ್ ಅವರ್ಸಲ್ಲಿ ನಾನು ಆ ಕೆಲಸಗಳನ್ನು ಮಾಡ್ತಿದ್ದೆ ಅಂದರೆ ರಿಲೇಟೆಡ್ ಟು ನನ್ನ ಸ್ಟಡೀಸ್ ಇವು ಏನು ವೀಡಿಯೋಸ್ಗಳಿರುತ್ತೆ ಫಾರ್ ಎಕ್ಸಾಂಪಲ್ ಅನ್ ಅಕಾಡೆಮಿ ಇದರೊಳಗೆ ರೋಮನ್ ಅವರ ವೀಡಿಯೋಸ್ಗಳನ್ನು ನಾನು ಜಾಸ್ತಿ ಜಾಸ್ತಿ ನೋಡ್ತಿದ್ದೆ ಅವರ ರುಟೀನ್ ಅಪ್ ಆಗಿರ್ಬೋದು ಅಥವಾ ಏನೇನೋ ಟ್ರಿಕ್ಸ್ ಹೇಳ್ತಿದ್ರು ಅವುಗಳನ್ನು ಅಂದರೆ ನಾವು ನಮ್ಮ ಪ್ರಿಪ್ರೇಷನ್ ಪ್ರೀಲಿಯಮ್ಸ್ನ ಅವಧಿಯಲ್ಲಿ ಅವ್ರು ಯಾವ ರೀತಿ ನೀವು ಪ್ರಶ್ನೆಗಳನ್ನು ಬಿಡಿಸ್ಬೇಕು ಅನ್ನೋದನ್ನು ಹೇಳ್ತಿದ್ರಲ್ಲ ಸೊ ಅವುಗಳನ್ನೆಲ್ಲ ನೋಡ್ತಿದ್ದೆ ಅದರ ನಂತರ ಡಿಸ್ಕಷನ್ ಹುಡುಗರು ಹುಡುಗರು ನಾವು ಹುಡುಗಿರೆಲ್ಲ ಸೇರಿಬಿಟ್ಟು ಏನೋ ಒಂದು ಟಾಪಿಕ್ ತೊಗೊಂಡು ಒಂದು ಸ ಒಂದು ಒನ್ ಅವರ್ ಅದು ಮತ್ತು ಕ್ವಾಲಿಟಿ ಡಿಸ್ಕಷನ್ ಆಗಿರಬೇಕು ಅಲ್ಲಿ ನಾವು ಹೇಳುವಂಥ ವಿಷಯ ಅಟ್ ಪ್ರೆಸೆಂಟ್ ಕರೆಂಟ್ ಇಶ್ಯೂಸ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಎಕನಾಮಿಕ್ಸ್ ಇಶ್ಯೂಸ್ಗಳು ಏನೋ ಒಂದು ಡೈಲಿ ಒಂದು ನೀವು ರೂಟೀನ್ ಮಾಡಿಕೊಂಡು ಆಗಿರ್ಬೋದು ನಿಮಗೆ ಕಾಂಪ್ಲಿಕೇಟೆಡ್ ಆಗಿರ್ಬೋದು ಬೇರೆಯವ್ರಿಗೆ ಕಾಂಪ್ಲಿಕೇಶನ್ಸ್ ಆಗಿರ್ಬೋದು ಅವುಗಳನ್ನು ಡಿಸ್ಕಷನ್ ಮಾಡುವಂಥದ್ದು ಒಂದನ್ನು ನಾವು ಮಾಡಿದ್ವಿ ಸೊ ಅದರ ನಂತರ ಆಫ್ಟರ್ ಡಿನ್ನರ್ ಒಂದು ಒನ್ ಅವರ್ ಅಥವಾ ಒಂದು ಒಂದೂವರೆ ತಾಸು ಈ ಏನು ರೀಸ್ನಿಂಗ್ ಮೆಂಟಲ್ ಅಬಿಲಿಟಿ ಇವುಗಳನ್ನು ಬಿಡಿಸೋದು ಅದನ್ನು ಡಿಸ್ಕಷನ್ ಮಾಡೋದು ಇವುಗಳನ್ನು ಮಾಡ್ತಿದ್ವಿ ಸೊ ಈ ರೀತಿಯಾಗಿ ನಮ್ಮ ರೂಟೀನ್ ಇರ್ತಿತ್ತು ಎಕ್ಸಾಕ್ಟ್ಲಿ ಎಷ್ಟು ತಾಸುಗಳು ಓದ್ತೀರಿ ಅಂತಂದರೆ ಒಂದು ಸಿಕ್ಸ್ ಅವರ್ಸ್ ನಾನು ಪರ್ಟಿಕ್ಯುಲರಾಗಿ ಇತಿಹಾಸ ಜಿಯೋಗ್ರಫಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈ ರೀತಿ ಸಬ್ಜೆಕ್ಟ್ಗಳಿಗೆ ಮೀಸಲಿಡ್ತಿದ್ದೆ ಅದರ ನಂತರ ಒಂದು ಎರಡು ಈಗಾಗಲೇ ಹೇಳಿದೆ ನಾನು ಎರಡರಿಂದ ಮೂರು ತಾಸು ಅಥವಾ ನಾಲ್ಕು ತಾಸುಗಳವರೆಗೆ ನ್ಯೂಸ್ ಪೇಪರ್ ಕರೆಂಟ್ ಅಫೇರ್ಸ್ ಸಲುವಾಗಿ ಇಡ್ತಿದ್ದೆ ಈ ರೂಟೀನನ್ನು ಯಾವತ್ತು ಬದಲಾ ಬದಲಾವಣೆ ಮಾಡಲಿಲ್ಲ ಅದರ ನಂತರ ಎರಡು ತಾಸು ನಾನು ಕ್ವಶನ್ಸನ್ನು ಕಲೆಕ್ಟ್ ಮಾಡೋದು ಡಿಸ್ಕಷನ್ ಮಾಡೋದು ಈ ರೀತಿ ಮಾಡ್ಕೊತಿದ್ದೆ ಸೊ ನೀವು ನಿಮಗೆ ಅನುಕೂಲ ಆ ರೀತಿಯಾಗಿ ನಿಮ್ಮ ರುಟೀನನ್ನು ಫ್ರೇಮ್ ಮಾಡ್ಕೋಬೋದು ಯಾಕ ಯಾಕಂದರೆ ಕೆಲವೊಬ್ರು ಕ್ಲಾಸಸ್ಗಳಿಗೆ ಹೋಗ್ತಿರ್ತಾರೆ ಆ ಹೋಗೋದು ಬರೋದು ಆ ಸಮಯದಲ್ಲಿ ಏನು ಮಾಡಬೇಕು ಅಥವಾ ವಾಪಸ್ ಬಂದ ನಂತರ ಒಂದು ಸ್ವಲ್ಪ ಟಯರ್ಡ್ ಆಗಿರುತ್ತೆ ಊಟ ಆದ ನಂತರ ಸ್ವಲ್ಪ ನಿದ್ದೆ ಬರ್ತಿರತ್ತೆ ಸೊ ಈ ಒಂದು ಸಮಯಗಳಲ್ಲಿ ಯಾವ ರೀತಿ ಅದನ್ನು ಯುಟ್ಲೈಸ್ ಮಾಡಬೇಕು ಪಾಸಿಟಿವ್ ಆಗಿ ನಾನು ಯಾವ ರೀತಿ ಕನ್ ಮಧ್ಯಾಹ್ನ ನ್ಯಾಪ್ ತೊಗೊಂಡಾಗಲೂ ಸಹ ನಾನು ಏನೇನು ಓದಿದೆ ಅಥವಾ ಏನೇನು ಓದಬೇಕೋ ಅದನ್ನು ಥಿಂಕ್ ಮಾಡ್ತಾ ಮಲಗ್ತಿದ್ವಿ ಮಲ್ಗೋದಾಗಿರ್ಬೋದು ಏನೋ ಒಂದು ಮಾಡ್ತಿದ್ವಿ ಸೊ ಆ ರೀತಿ ನೀವು ಕ್ಲಾಸಸ್ಗಳಿಗೆ ಹೋಗೋದು ಅಥವಾ ಬೇರೆ ಏನಾದರೂ ಜಾಬ್ ಮಾಡ್ತಿದ್ರೆ ಆ ಸಮಯದಲ್ಲಿ ಯಾವ ರೀತಿ ಯುಟ್ಲೈಸ್ ಮಾಡಬೇಕು ಅನ್ನೋದನ್ನು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ಸೊ ಇನ್ನು ಫುಡ್ ವಿಷಯ ಬಂತಂದಾಗ ಯಾಕಂದರೆ ಒಂದು ತ್ರೀ ಮಂತ್ಸ್ ನಾವು ಕ ಎಟ್ ಓದ್ತಿರುವಾಗ ಇಲ್ಲಿ ಒಂದೇ ಒಂದು ದಿನ ನನ್ನ ಹೆಲ್ತ್ ಹೆಲ್ತ್ ಅನ್ಹೆಲ್ದಿಯಾಗಿ ಉಳ್ಕೊಂಡ್ಬಿಟ್ರೆ ನಾನು ಹಿಂದೆ ಉಳ್ಕೊಂಡ್ಬಿಡ್ತೀನಿ ಕರೆಂಟ್ ಅಫೇರ್ಸದ್ದು ಹಿಂದ್ ಉಳ್ಕೊತೀನಿ ಯಾಕಂದರೆ ಅಷ್ಟು ದಿನದ ನ್ಯೂಸ್ ಪೇಪರ್ಗಳನ್ನ ಓದಬೇಕು ಅಷ್ಟು ದಿನದ ಹಿಂದ್ ದ ಹಿಂದೂ ಅಥವಾ ಯಾವುದೋ ಒಂದು ಮ್ಯಾಗ್ಝಿನನ್ನು ಓದಬೇಕು ಸೊ ಆದ್ದರಿಂದ ಈ ಮೂರು ತಿಂಗಳು ಅಥವಾ ಒಂದು ಆರು ತಿಂಗಳವರೆಗೂ ನಿಮ್ಮ ಹೆಲ್ತ್ ಬಗ್ಗೆ ನಿಮ್ಮ ಗಮನ ಇರಬೇಕು ಹಿಂದೆ ಬೀಳಬಾರ್ದು ನಾವು ಒಂದೇ ಒಂದು ದಿನ ಲಾಸ್ ಆದರೂ ಸಹ ಅಥವಾ ಒಂದೇ ಒಂದು ದಿನ ನಾವು ಎಲ್ಲೋ ನಮ್ಮ ಮನೆಗಳಿಗೆ ಹೋಗಿ ಬಂದ್ವಿ ಅಂತಂದ್ರೂ ಅದು ನಮ್ಗೆ ಲಾಸೇ ಆದ್ದರಿಂದ ಹೆಲ್ದಿ ಫುಡ್ ಸೇವಿಸ್ಬೇಕು ಅದ್ರ ಜೊತೆಗೆ ಫ್ರೂಟ್ಸ್ ಸೇವಿಸ್ಬೇಕು ಇವಾಗ ಸಮರ್ ಸೀಸನ್ ನಾವು ಎಂಟರ್ ಆಗ್ತಿದ್ದೀವಿ ಆದ್ದರಿಂದ ಜಾಸ್ತಿ ಜಾಸ್ತಿ ನೀರನ್ನು ಕುಡಿಬೇಕು ಜಾಸ್ತಿ ಒಂದು ವಾಟರ್ ಬಾಟಲ್ ಯಾವಾಗಲೂ ನಮ್ಮ ಪಕ್ಕ ಡ್ಯೂರಿಂಗ್ ದಿ ಪ್ರಿಪ್ರೇಷನ್ ಇರಲೇಬೇಕು ಜಾಸ್ತಿ ಜಾಸ್ತಿ ನೀರು ಕುಡಿಬೇಕು ಹಣ್ಣುಗಳನ್ನು ತಿನ್ನಬೇಕು ಸೊ ಈ ರೀತಿ ಒಂದು ಹೆಲ್ತಿ ರುಟೀನ್ ಸ್ಟಡೀಸ್ ಜೊತೆಗೆ ನಿಮ್ಮ ಹೆಲ್ತ್ ಬಗ್ಗೆಗೂ ಕಾಳಜಿ ಇರುವಂಥ ಒಂದು ರುಟೀನನ್ನು ಮಾಡ್ಕೋಬೇಕು ಅದ್ರ ಜೊತೆಗೆ ಮುಂಜಾನೆ ಎದ್ದ ತಕ್ಷಣ ನಾನು ಯೂಶ್ವಲಿ ಸಾಮಾನ್ಯವಾಗಿ ನಾನು ಅಥವಾ ನಮ್ಮ ರೂಮ್ನಲ್ಲಿರುವಂಥ ಹುಡುಗಿರೆಲ್ಲ ಏನು ಮಾಡ್ತಿದ್ವಿ ಅಂದರೆ ಎದ್ದ ತಕ್ಷಣ ಒಂದು ಐದು ನಿಮಿಷ ಮೆಡಿಟೇಷನ್ ಮಾಡ್ತಿದ್ ಮಾಡ್ತಿದ್ದೆ ಅದ್ರ ಜೊತೆಗೆ ಪ್ರಾಣಾಯಾಮ ಮಾಡ್ತಿದ್ದೆ ಒಂದು ಐದು ನಿಮಿಷ ಅದರ ನಂತರ ಮೈಂಡ್ಗೆ ನಾನು ಹೇಳ್ತಿದ್ದೆ ಎನ್ ಎಲ್ ಪಿ ಪ್ಲ್ಯಾನಿಂಗ್ ನ್ಯೂರೋಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ ಅದಕ್ಕೆ ಇವತ್ತಿನ ದಿನ ನನ್ನ ರೂಟೀನ್ ಯಾವ ರೀತಿ ಇರಬೇಕು ನಾನು ಏನೇನು ಓದಬೇಕು ಎಷ್ಟೆಷ್ಟು ಚಾಪ್ಟರ್ಸ್ ಕ್ಲಿಯರ್ ಮಾಡ್ಕೋಬೇಕು ಯಾವ ವಿಷಯಗಳು ತಿಳಿದಿಲ್ಲ ಅವುಗಳನ್ನು ಯಾರ ಹತ್ರ ಹೋಗಿ ಕೇಳ್ಕೋಬೇಕು ಅಂದರೆ ಇವತ್ತಿನ ದಿನದ ನನ್ನ ಪ್ಲ್ಯಾನಿಂಗನ್ನು ನಾನೇನು ಡೈರಿ ಒಳಗೆ ಬರೋದಿಟ್ಟು ಮತ್ತು ಅದಕ್ಕೊಂದಿಷ್ಟು ಟೈಮ್ ವೇಸ್ಟ್ ಮಾಡದೆ ನನ್ನ ಮೈಂಡ್ಗೆ ನಾನು ಹೇಳ್ತಾ ಹೋಗ್ತಿದ್ದೆ ಸೊ ಅದೇನಾಗುತ್ತೆ ಅಟ್ ದಿ ಎಂಡ್ ಆಫ್ ದಿ ಡೇ ಮೈಂಡ್ ನಮಗೆ ಹೇಳ್ತೇನೆ ಇವತ್ತು ಈ ಟಾಪಿಕ್ ಮಾಡಲಿಲ್ಲ ಅಥವಾ ಇಲ್ಲಿ ಇಲ್ಲಿ ಸಮಯ ಜಾಸ್ತಿ ಕಳೆದೆ ಸೊ ಲಂಚ್ ಮಾಡ್ತಾ ಮಾಡ್ತಾ ನಾವು ಇದನ್ನ ಡಿಸ್ಕಷನ್ ಮಾಡ್ಬೋದಾಗಿತ್ತು ಮಾಡಲಿಲ್ಲ ಬೇರೆನೋ ಮಾಡಿದ್ವಿ ಸೊ ಈ ರೀತಿ ನಮ್ಮ ಮೈಂಡ್ ಮೈಂಡ್ ಸೆಲ್ಫ್ ರಿಯಲೈಸೇಷನ್ ಮಾಡಿ ನೆಕ್ಸ್ಟ್ ಡೇಗೆ ಇಂಪ್ರೂವೈಸೇಷನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ಸೊ ಮೈಂಡ್ಗೆ ನಾವು ಟ್ರೈನ್ ಮಾಡಬೇಕು ಎನ್ ಎಲ್ ಪಿ ಮಾಡಬೇಕು ನಾನಿವತ್ತಿದ್ನ ಮಾಡೇ ಮಾಡ್ತೀನಿ 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 ಹೇಳಿ ಸೊ ಆ ರೀತಿ ಮಾಡಿ ನಾವು ಡೇಯನ್ನು ಬಿಗಿನಿಂಗ್ ಮಾಡಿದ್ವಿ ಅಂತಂದರೆ ಏನಾಗುತ್ತೆ ಆಟೋಮೆಟಿಕಲಿ ನಮ್ಮ ಅವತ್ತಿನ ದಿನ ವೆರಿ ಸಕ್ಸಸ್ಫುಲ್ ಡೇ ಆಗುತ್ತೆ ಒಂದೊಂದು ದಿನ ಈ ರೀತಿ ಸಕ್ಸಸ್ಫುಲ್ ಸಕ್ಸಸ್ಫುಲ್ ಆಗ್ತಾ ಹೋದರೆ ನಮ್ಮ ರುಟೀನಲ್ಲಿ ಒಂದು ಆಫ್ಟರ್ ಟ್ವೆಂಟಿ ಒನ್ ಡೇಸ್ ಯಾವಾಗಲೂ ನಾವು ನಾನೆಲ್ಲೋ ಕೇಳಿದ್ದೀನಿ ಒಂದು ಯಾವುದೋ ಒಂದು ರುಟೀನನ್ನು ಫಾಲೋ ಮಾಡ್ತಿದ್ದೀವಿ ಅಂತಂದ್ರೆ ಒಂದು ಇಪ್ಪತ್ತೊಂದು ದಿನಗಳವರೆಗೆ ಅದನ್ನು ಕಂಟಿನ್ಯೂ ಆಗಿ ಮಾಡ್ತಾ ಹೋದ್ರೆ ಮುಂದೊಮ್ಮೆ ಆಫ್ಟರ್ ಟ್ವೆಂಟಿ ಒನ್ ಡೇಸ್ ನಮ್ಮ ಬಯೋಲಾಜಿಕಲ್ ಬಾಡಿ ಬಯೋಲಾಜಿಕಲ್ ಕ್ಲಾಕ್ ಏನಿದೆ ಅದಕ್ಕೆ ಸೆಟ್ ಆಗಿಬಿಡುತ್ತೆ ನಾವು ಅದೇ ರೀತಿ ಯೋಚನೆ ಮಾಡ್ತೀವಿ ಅದೇ ಸಮಯ ಕೇಳ್ತೀವಿ ಅದೇ ಸಮಯ ಊಟ ಮಾಡ್ತೀವಿ ಸೊ ಆ ಒಂದು ರುಟೀನ್ ಫಿಕ್ಸ್ಡ್ ರುಟೀನ್ ನಾವು ಸ್ಟಾರ್ಟ್ ಮಾಡ್ಬಿಡ್ತೀವಿ ಸೊ ಆದ್ದರಿಂದ ಈ ಒಂದೊಂದು ಸಕ್ಸಸ್ಫುಲ್ ಡೇಸ್ ಮುಂದೆ ಹೋಗಿ ನಿಮ್ಮ ದೊಡ್ಡ ಸಕ್ಸಸ್ಗೆ ಕಾರಣ ಆಗುತ್ತೆ ಆದ್ದರಿಂದ ಪ್ರತಿಯೊಂದು ದಿನವೂ ಪ್ಲ್ಯಾನ್ ಮಾಡಿ ಇವತ್ತು ನಾನು ಏನು ಓದಬೇಕು ಏನು ಓದಬಾರ್ದು ಯಾವ ವಿಷಯಗಳನ್ನು ಡಿಸ್ಕಷನ್ ಮಾಡಬೇಕು ಎಲ್ಲಿಗೆ ಹೋಗಬೇಕು ಯಾವ ಪುಸ್ತಕಗಳನ್ನ ತೊಗೋಬೇಕು ಪ್ರತಿಯೊಂದು ಈ ಒಂದು ಆರು ತಿಂಗಳವರೆಗೆ ನಿಮ್ಮದು ಪ್ಲ್ಯಾನ್ಡ್ ಆಗಿ ಡೈಲಿ ರುಟೀನ್ ಇರಬೇಕು ಅದರ ಪ್ರಕಾರನೇ ನೀವು ಕೆಲಸ ಮಾಡಬೇಕು ಇನ್ನೊಂದು ಕೆಲಸ ಮಾಡ್ತಿರುವಂತಹ ಜಾಬ್ ಮಾಡ್ತಿರುವಂಥ ಅಭ್ಯರ್ಥಿಗಳಿರ್ತಾರೆ ಅವರೊಂದೊಂದು ಏನೋ ಲೆಕ್ಚರರ್ ಆಗಿರ್ಬೋದು ಯಾವುದೋ ಒಂದು ಕ್ಲಾರ್ಕ್ ಆಗಿರ್ಬೋದು ಈ ರೀತಿ ಜಾಬ್ ಮಾಡ್ತಿರುವಂತಹ ಅಭ್ಯರ್ಥಿ ಟೀಚರ್ಸ್ ಆಗಿರ್ಬೋದು ಅವರಿಗೂ ಸಹ ನಿಮ್ಮ ಡ್ಯೂಟಿ ಅವರ್ಸನ್ನು ಬಿಟ್ಟು ಅಥವಾ ಡ್ಯೂಟಿ ಅವರ್ಸಲ್ಲಿ ಸಿಕ್ಕಿರುವಂತಹ ಸಮಯ ಏನಾದರೂ ಇದ್ದರೆ ಅದನ್ನು ಯಾವ ರೀತಿ ಯುಟಿಲೈಸ್ ಮಾಡಬೇಕು ವಿಡಿಯೋಸ್ ನೋಡೋದಾಗಿರ್ಬೋದು ಕರೆಂಟ್ ಅಫೇರ್ಸ್ ಇಶ್ಯೂಸ್ಗಳನ್ನು ನೋಡೋದಾಗಿರ್ಬೋದು ಅಥವಾ ಏನು ಮೆಂಟಲ್ ಎಬಿಲಿಟಿ ರೀಸನಿಂಗ್ ಇವುಗಳನ್ನು ಬಿಡಿಸೋದು ಈ ರೀತಿ ಮಾಡಿ ಯಾಕಂದರೆ ನಾವು ಸಾಲಿಡ್ ಆಗಿ ಒಂದು ಸಿಕ್ಸ್ ಏನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಜಿಯೋಗ್ರಫಿ ಈ ರೀತಿ ಓದ್ತೀವಿ ಆಫೀಸ್ ಅವರ್ಸಲ್ಲಿ ಆಫೀಸಲ್ಲಿ ಕೂತು ಓದ್ತೀವಿ ಅಂತಂದರೆ ಆಗೋದಿಲ್ಲ ಸೊ ಅದನ್ನು ಹೊರತುಪಡಿಸಿ ನಾವು ಈ ರೀತಿ ವಿಷಯಗಳನ್ನು ಓದಿ ಮತ್ತು ಮನೆಗೆ ಬಂದು ಅಥವಾ ನಮ್ಮ ರೂಮಿಗೆ ಬಂದು ವಾಪಸ್ ಈ ಏನು ಸಿಲೆಬಸ್ ವಿಷಯಗಳಿವೆ ಅವುಗಳನ್ನು ಓದಿದರೆ ಅದು ಟೈಮ್ ಯುಟಿಲೈಸೇಷನ್ ಆದಂಗೆ ಸೊ ಇದಿಷ್ಟು ನಾನು ನಮ್ಮ ನನ್ನ ಡ್ಯೂರಿಂಗ್ ದಿ ಪ್ರಿಪ್ರೇಷನ್ ನಾನು ಅಳವಡಿಸ್ಕೊಂಡಿರುವಂತಹ ವಿಷಯಗಳು ಇವುಗಳನ್ನು ಸಾಧ್ಯ ಆದರೆ ನಿಮಗೆ ಅನುಕೂಲ ಅಂತಂದರೆ ನೀವು ಸಹ ಅಳವಡಿಸ್ಕೋಬಹುದು ಅಥವಾ ನಿಮಗೆ ಸಂಬಂಧಿಸಿದಂಗೆ ನಿಮ್ಮ ವ್ಯಕ್ತಿತ್ವಕ್ಕೆ ಸಂಬಂಧಿಸಿದಂಗೆ ನಿಮಗೆ ಅನುಕೂಲ ಆದರೆ ಸಂ ಅಳವಡಿಸ್ಕೋಬೋದು ಮತ್ತು ಅಥವಾ ಬೇರೆ ಯಾವುದೋ ಒಂದನ್ನು ನೀವು ಕಂಡ್ಕೊಂಡಿದ್ರಿ ಅಂತಂದರೆ ನಿಮ್ಮ ಇಷ್ಟು ವರ್ಷದ ಪ್ರಿಪ್ರೇಷನಲ್ಲಿ ನಿಮಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನು ಕಂಡ್ಕೊಂಡಿದ್ರಿ ಅಂದರೆ ಅದನ್ನು ಒಂದು ವಾರದ ಅವಧಿಯಲ್ಲಿ ನಿಮ್ಮನ್ನು ನೀವು ರಿವ್ಲೈ ರಿಯಲೈಸ್ ಮಾಡ್ಕೋಬೇಕು ಸೆಲ್ಫ್ ಇವ್ಯಾಲ್ಯೂಯೇಟ್ ಮಾಡ್ಕೋಬೇಕು ನಾನು ಸರಿಯಾಗಿ ಮಾಡ್ತಿದ್ದೇನೋ ಇಲ್ಲೋ ನಾನು ಸರಿಗೆ ನನ್ನ ಪ್ರಿಪ್ರೇಷನ್ನ ಪ್ರಯಾಣ ಏನಿದೆ ಸರಿಯಾಗಿದೆಯೋ ಇಲ್ಲೋ ನಾನೇನಾದರೂ ಚೇಂಜಸ್ ಮಾಡ್ಕೋಬೇಕು ನನ್ನ ರೂಟೀನಲ್ಲಿ ರಿವಿಷನ್ಗೆ ಜಾಸ್ತಿ ಸ್ಟ್ರೆಸ್ ಕೊಡಬೇಕು ಅಥವಾ ಓದೋದಕ್ಕೆ ಜಾಸ್ತಿ ಸ್ಟ್ರೆಸ್ ಕೊಡಬೇಕು ಅನ್ನೋದನ್ನು ನಿಮ್ಮ ನೀವೇ ಪ್ರತಿ ವಾರ ಪ್ರತಿ ವಾರ ಚೇಂಜ್ ಮಾಡ್ತಾ ಮಾಡ್ತಾ ಹೋಗಿ ಅದಕ್ಕೊಂದು ರುಟೀನ್ ಅದನ್ನೇ ರುಟೀನ್ ಅಂತೀವಿ ನಾವೇನೋ ಒಂದು ಫಿಕ್ಸ್ಡ್ ಒಂದು ತ್ರೀ ಮಂತ್ಸ್ ಹಿಂಗೆ ಮಾಡಿ ಅಂತ ಹೇಳಲಿಕ್ಕೆ ಆಗಂಗಿಲ್ಲ ಯಾಕಂದ್ರೆ ಪ್ರತಿ ವಾರ ನಾವು ಬೆಳೀತಾ ಹೋಗ್ತೀವಿ ಅಭ್ಯಾಸದಲ್ಲಿ ನಾವು ಬೆಳೀತಾ ಹೋಗ್ತಿರ್ತೀವಿ ಹೆಚ್ಚು ಹೆಚ್ಚು ವಿಷಯಗಳನ್ನು ಕಲಿತಾ ಹೋಗ್ತಿರ್ತೀವಿ ಆದ್ದರಿಂದ ನಮ್ಮ ರುಟೀನಲ್ಲಿ ಬದಲಾವಣೆಗಳನ್ನ ತರ್ ತರ್ತಾ ಹೋಗಬೇಕು ಸ್ಟಿರಿಯೋಗ್ರ ಏನೋ ಒಂದೇ ರೀತಿಯಾದಂತಹ ರೂಟೀನನ್ನು ಮಾಡದೆ ಪ್ರತಿ ವಾರ ನಾವು ಹಂತ ಹಂತ ಬದಲಾವಣೆ ಮಾಡ್ತಾ ಹೋಗ್ಬೇಕು ಸೊ ಇದಿಷ್ಟು ಯಾವ ಪುಸ್ತಕಗಳು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಯಾವ ಪುಸ್ತಕಗಳನ್ನ ಓದೋದು ಯಾವ ರೀತಿ ರುಟೀನನ್ನು ಫಾಲೋ ಅಪ್ ಮಾಡೋದನ್ನು ಹೇಳಿದೆ ಇನ್ನು ನೆಕ್ಸ್ಟ್ ನನ್ನ ವೀಡಿಯೋದಲ್ಲಿ ಮೇನ್ಸ್ ಈ ಪ್ರಿಪ್ರೇಷನ್ ಜೊತೆ ಜೊತೆಗೆ ಮುಖ್ಯ ಪರೀಕ್ಷೆ ಯಾವ ರೀತಿ ತಯಾರಿಯನ್ನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಧನ್ಯವಾದಗಳು